ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರಬಹುದು ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದ್ದು, ಈ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಸೊ ನೇಮಕಾತಿ ಪ್ರಕ್ರಿಯೆ ಯಾವ ಯಾವ ರೀತಿಯಲ್ಲಿ ನಡೆಯುತ್ತೆ, ಯಾವ ಹುದ್ದೆಗಳನ್ನ ಕರೆದಿದ್ದಾರೆ, ಎಷ್ಟು ವೇಕೆನ್ಸಿಗಳಿದ್ದಾವೆ, ಯಾರು ಯಾರು ಅನ್ನೋದನ್ನ ಸೊ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಫ್ರೆಂಡ್ಸ್, ಇಲ್ಲಿರುವಂತಹ ವೇಕೆನ್ಸಿಗಳು ಈ ರೀತಿಯಾಗಿದ್ದಾವೆ. ಬೆಂಗಳೂರು ಮೆಟ್ರೋಪಾಲಿಟನ್ ಏರಿಯಾದಲ್ಲಿ 90 ಹುದ್ದೆಗಳು, ಬೆಂಗಳೂರು ರೂರಲ್ ಅಲ್ಲಿ 21, ಬಾಗಲಕೋಟೆಯಲ್ಲಿ 26, ಬಳ್ಳಾರಿಯಲ್ಲಿ 19, ಬೆಳಗಾವಿಯಲ್ಲಿ 50 ಹುದ್ದೆ, ಬೀದರದಲ್ಲಿ 26 ಹುದ್ದೆ, ಚಾಮರಾಜನಗರದಲ್ಲಿ 16 ಹುದ್ದೆ, ಚಿಕ್ಕಬಳ್ಳಾಪುರದಲ್ಲಿ 29 ಹುದ್ದೆ, ಚಿಕ್ಕಮಗಳೂರಿನಲ್ಲಿ 34 ಹುದ್ದೆ, ಅದೇ ರೀತಿಯಾಗಿ ಚಿತ್ರದುರ್ಗದಲ್ಲಿ 25 ಹುದ್ದೆ, ಡಿಕೆ ಮಂಗಳೂರಿನಲ್ಲಿ 15 ಹುದ್ದೆ, ಸೊ ದಾವಣಗೆರೆಯಲ್ಲಿ 28 ಹುದ್ದೆ, ಧಾರವಾಡದಲ್ಲಿ 16 ಹುದ್ದೆ, ಗದಗದಲ್ಲಿ 20 ಹುದ್ದೆ, ಹಾಸನದಲ್ಲಿ 33 ಹುದ್ದೆ, ಸೊ ಹಾವೇರಿಯಲ್ಲಿ 26 ಹುದ್ದೆಗಳು, ಕಲಬುರಗಿಯಲ್ಲಿ 38 ಹುದ್ದೆಗಳು, ಕೊಡಗಿನಲ್ಲಿ 19 ಹುದ್ದೆಗಳು, ಕೋಲಾರದಲ್ಲಿ 27 ಹುದ್ದೆಗಳು, ಕೊಪ್ಪಳದಲ್ಲಿ 15 ಹುದ್ದೆಗಳು, ಮಂಡ್ಯದಲ್ಲಿ 33 ಹುದ್ದೆಗಳು, ರಾಯಚೂರಿನಲ್ಲಿ 20 ಹುದ್ದೆಗಳು, ರಾಮನಗರದಲ್ಲಿ 17 ಹುದ್ದೆಗಳು, ಶಿವಮೊಗ್ಗದಲ್ಲಿ 34 ಹುದ್ದೆಗಳು, ತುಮಕೂರಿನಲ್ಲಿ 43 ಹುದ್ದೆಗಳು, ಉಡುಪಿಯಲ್ಲಿ 7 ಹುದ್ದೆಗಳು, ಕಾರವಾರದಲ್ಲಿ 47 ಹುದ್ದೆಗಳು, ವಿಜಯಪುರದಲ್ಲಿ 27 ಹುದ್ದೆಗಳು, ಯಾದಗಿರಿಯಲ್ಲಿ 17 ಹುದ್ದೆಗಳು, ಧಾರವಾಡದಲ್ಲಿ 5 ಹುದ್ದೆಗಳು, ಕಲಬುರಗಿಯಲ್ಲಿ 5 ಹುದ್ದೆ, ಟೋಟಲ್ ಬಂದ್ಬಿಟ್ಟು 851 ಖಾಲಿ ಇರ್ತಕ್ಕಂತಹ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. ಅರ್ಜಿ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 7/2/2020 ಇರುತ್ತೆ ಸ್ನೇಹಿತರೆ. ಇನ್ನು ವಯೋಮಿತಿ 35 ವರ್ಷ. ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಯಾವುದೇ ಎಕ್ಸಾಮಿನೇಷನ್ ಇರುವುದಿಲ್ಲ ಸ್ನೇಹಿತರೆ. ಅದರ ಬದಲಾಗಿ ನೀವು ಅಡ್ವೊಕೇಟ್ ಆಗಿ ಸೊ ಮಿನಿಮಮ್ಮು 2 ವರ್ಷನಾದರೂ ಕೆಲಸ ಮಾಡಿರಬೇಕು. ಅದಕ್ಕೆ 4 ವರ್ಷಕ್ಕಿಂತ ಹೆಚ್ಚಾಗಿ ನೀವು ಅಡ್ವೊಕೇಟ್ ಆಗಿ ಕೆಲಸ ಮಾಡಿರಬಾರ್ದು ಸ್ನೇಹಿತರೆ. ನಿಮ್ಮದು ವಯೋಮಿತಿ 35 ವರ್ಷ ಆಗಿರಬೇಕು, ಅಂದರೆ ವಯಸ್ಸು 35 ವರ್ಷ ಆಗಿರಬೇಕು ಸ್ನೇಹಿತರೆ. ಸೊ ನೀವು ಅಡ್ವೊಕೇಟ್ ಆಗಿದ್ದ ಏನು 2 ವರ್ಷದಾದರೂ ನೀವು ಕೆಲಸವನ್ನ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಕಡ್ಡಾಯವಾಗಿ ನೀವು ತುಂಬೇಕಾಗುತ್ತೆ ಸ್ನೇಹಿತರೆ. ಸೊ ಇದರ ರಿಲೇಟೆಡ್ ಆದಂತಹ ನೋಟಿಫಿಕೇಶನ್ಗಳು ಇಮೇಲ್ ಮೂಲಕ ಮತ್ತೆ SMS ಮೂಲಕ ಇನ್ಫಾರ್ಮೇಶನ್ ಅನ್ನ ನೀಡಲಾಗುವುದು. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು karnataka.nic.in recruitment.asp ಗೆ ಹೋಗ್ಬಿಟ್ಟು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗತ್ತೆ. ಸೆಲೆಕ್ಟ್ ಆದಂತಹ ಕ್ಯಾಂಡಿಡೇಟ್ಸ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆಯಲಾಗುವುದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಸಬ್ಮಿಟ್ ಮಾಡಿದಂಥ ಅಪ್ಲಿಕೇಶನ್ ಫಾರ್ಮು, ಆಮೇಲೆ ಎನ್ರೋಲ್ಮೆಂಟ್ ಸರ್ಟಿಫಿಕೇಟು, ಆಮೇಲೆ ID ಪ್ರೂಫು, SSLC ಸರ್ಟಿಫಿಕೇಟ್ಸು, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ನಿಮ್ಮದು ರೀಸೆಂಟಾಗಿ ತೆಗೆಸ್ಕೊಂಡಿರುವಂಥ ಫೋಟೋಗ್ರಾಫನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇವುಗಳ ಲೆಂತು 5 cm, 3.6 cm ಬ್ರೆತ್ ಇರಬೇಕು, ಸೈಜ್ 50 KB ಇದ್ದು ನಿಮ್ಮದು ಫೋಟೋಗ್ರಾಫ್ ಇರಬೇಕು. ಅದೇ ರೀತಿಯಾಗಿ ಸಿಗ್ನೇಚರ್ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಪೇಪರ್ ಮೇಲೆ, ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಪೆನ್ನಿಂದ ನೀವು ಸೈನ್ ಮಾಡಿರಬೇಕು. 2.5 cm ಲೆಂತು, 7.5 cm ಬ್ರೆತ್ ಇರಬೇಕು. ಇದ್ರ ಮೆಮರಿ 25 KB ಇರಬೇಕು ಸ್ನೇಹಿತರೆ. ಸೊ ಫ್ರೆಂಡ್ಸ್, ಈ ನೇಮಕಾತಿಯ ಕುರಿತಾದಂಥ ಡೀಟೇಲ್ ಮಾಹಿತಿಯನ್ನು ನಾವು ನೀಡಿದ್ದೇವೆ. ಇನ್ನೂ ಸರಿಯಾಗಿ ಈ ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಂಬಿಟ್ಟು ಅರ್ಹರಾಗಿದ್ದರೆ ಅಪ್ಲಿಕೇಶನ್ ಅನ್ನು ಹಾಕಿ, ಅಥವಾ ಯಾರಾದರೂ ತಿಳಿದವರಿದ್ದರೆ ಅವ್ರಿಗೆ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಥ್ಯಾಂಕ್ ಯು.